ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸನಾಪುರ ಗೇಟ್ ಬಳಿಯಲ್ಲಿ ಬಳ್ಳೂರು ಹಾಗೂ ಮಾಯಾಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಹಾಗೂ ಬೆಸ್ಕಾಂ ಸಿಬ್ಬಂದಿ ಮತ್ತು ನರ್ಸ್ಗಳಿಗೆ ಉಚಿತವಾಗಿ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಶಿವನಹಳ್ಳಿ ರಾಮಕೃಷ್ಣ ಮಿಷನ್. ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು, ಶಿವನಹಳ್ಳಿ ರಾಮಕೃಷ್ಣ ಮಿಷನ್ನ ವಿಷ್ಣು ಮಾಯಾನಂದ ಸ್ವಾಮೀಜಿಗಳು, ಅತ್ತಿಬೆಲೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮುರುಳಿ, ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ನಾರಾಯಣ ರೆಡ್ಡಿ, ಉಪಾಧ್ಯಕ್ಷೆ ವಿಜಯಮ್ಮ, ಮಾಯಾಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಜಯಕುಮಾರ್, ಉಪಾಧ್ಯಕ್ಷ ಪ್ರವೀಣ್ ಗೌಡ, ಪಿಡಿಒ ಜಯರಾಮ್, ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಹಾಗೂ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು. ನಮಸ್ಕಾರ. ಈ ದಿವಸ ಬಳ್ಳೂರು ಮತ್ತು ಮಾಯಸಂದ್ರ ಎರಡು ಪಂಚಾಯಿತಿ ಮತ್ತು ಬೆಸ್ಕಾಂ ಇಲಾಖೆ ಮತ್ತು ಬಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಶಾ ವರ್ಕರ್ಗಳು ಅಂಗನವಾಡಿ ಮತ್ತು ಎಲ್ಲರೂ ಸಹ ಈ ದಿವಸ ಶಿವನಹಳ್ಳಿ ಆಶ್ರಮದ ಸ್ವಾಮೀಜಿಗಳಂಥ ಶ್ರೀ ವಿಷ್ಣು ಮಾಯಾನಂದ ಸ್ವಾಮೀಜಿಗಳು ಬಂದು ಈ ದಿವಸ ಅವ್ರಿಗೆಲ್ಲರೂ ಸಹ ಕಿಟ್ ಕೊಟ್ಟಿದ್ದಾರೆ. ಈ ಪಂಚಾಯಿತಿಯಲ್ಲಿ ಬರೋಂಥ ಎಲ್ಲರಿಗೂ ಸಹ ಇಲ್ಲಿ ಅಧ್ಯಕ್ಷರುಗಳು, ಪಿಡಿಒಗಳು ಮತ್ತು ನಮ್ಮ ವೈದ್ಯಾಧಿಕಾರಿಗಳೆಲ್ಲರೂ ಸಹ ಭಾಗವಹಿಸಿದರು. ಇಲ್ಲಿ ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ನೀವು ಸ್ಥಳೀಯವಾಗಿ ಇಲ್ಲಿ ಏನಾದರೂ ಸಿಂಪ್ಟಮ್ಸ್ ಬಂದರೆ ಯಾವುದೇ ಕಾರಣಕ್ಕೂ ನೀವು ಹೋಗಿ ಲೇಟ್ ಡಿಲೇ ಮಾಡಬೇಡಿ. ಮತ್ತು ಹೋಗಿ ಅಲ್ಲಿ ಯಾವುದೋ ಪ್ಯಾರಾಸಿಟಮಲ್ಲು ಮತ್ತು ಬೇರೆ ಥರ ಅಂದರೆ ಈ ಒಂದು ಏನು ಸ್ಟೆರಾಯ್ಡ್ಸ್ ಇತ್ತ ಒಂದು ಮಾತ್ರೆಗಳು ತಗೊಳ್ಳೋದು, ಅದರಿಂದ ಡಿಲೇ ಆಗೋದು, ನಿಮ್ಮ ಸ್ಯಾಚುರೇಷನ್ ಡೌನ್ ಆಗೋದು, ಅದಕ್ಕೆ ಅವಕಾಶ ಮಾಡಬೇಡಿ. ನೀವು ತಕ್ಷಣ ಅರ್ಲಿ ಸ್ಟೇಜಲ್ಲೇ ಹೋಗಿ ಚೆಕಪ್ ಮಾಡಿಸ್ಕೊಂಡು ನೀವು ಏನು ಟೆಸ್ಟ್ಗಳಿದೆ ಅಲ್ಲಿ ಮಾಡಿಸ್ಕೊಂಡು ಬೇಗ ನೀವು ಬಂದರೆ ನೀವು ತಕ್ಷಣ ಕೇವಲ ಐಸೋಲೇಷನಲ್ಲೇ ಮುಗಿಯುತ್ತೆ. ನೀವು ಡಿಲೇ ಮಾಡಿದ್ರೆ ಇಲ್ಲಿ ಇಲ್ಲೂ ಸಹ ನಿಮಗೆ ಐಸಿ ಬೆಡ್ಡು ವೆಂಟಿಲೇಷನ್ ಎಲ್ಲೂ ಸಹ ಇರೋದಿಲ್ಲ. ಅದನ್ನು ತಾವು ಮನಗಂಡು ಸಾರ್ವಜನಿಕರು ಅದನ್ನು ಏನು ಮುಂಜಾಗ್ರತೆ ಕ್ರಮಗಳಿದೆ, ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಆಗಾಗ ಕೈ ತೊಳ್ಕೊಳ್ಳೋದು, ಮತ್ತು ಏನು ಈ ಚೈನ್ ಲಿಂಕ್ ಇದೆ ಅದನ್ನು ಚೈನ್ ಲಿಂಕನ್ನ ಬ್ರೇಕ್ ಮಾಡೋಕ್ಕೆ ಎಲ್ಲ ಥರ ಪ್ರಯತ್ನನ ಮಾಡಬೇಕಂತೇಳಿ ಎಲ್ಲ ಸಾರ್ವಜನಿಕರಿಗೂ ವಿನಂತಿಸ್ಕೊಳ್ತೇನೆ. ಇವತ್ತು ಬಳ್ಳೂರು ಗ್ರಾಮ ಪಂಚಾಯತಿ ಮತ್ತು ಮಾಯಸಂದ್ರ ಗ್ರಾಮ ಪಂಚಾಯತಿ ಆಶಾ ಕಾರ್ಯಕರ್ತರು ಮತ್ತು ಪಿ ಎಸ್ ಸಿ ವೈದ್ಯಾಧಿಕಾರಿಗಳು, ನರ್ಸ್ಗಳು ಮತ್ತು ಈ ಎಲೆಕ್ಟ್ರಿಷಿಯನ್ಗಳು ಎಲ್ಲರಿಗೂ ನಮ್ಮ ಸ್ವಾಮೀಜಿಯವರು ಒಂದು ಕಿಟ್ಟನ್ನು ಕೊಡೋದಕ್ಕೆ ಹೇಳಿದರು. ಇಲ್ಲಿ ಕೃಷ್ಣ ಕನ್ವೆನ್ಷನ್ ಹಾಲ್ ಮುಂದುಗಡೆ ಪೆಂಡಾಲ್ ಹಾಕಿ ಅಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದು ಪ್ರಸಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸಿ ದಯವಿಟ್ಟು ಹೇಳ್ತೀನಿ, ಯಾರೇ ಒಬ್ರಿಗೂ ಪಾಸಿಟಿವ್ ಬರೋಕ್ಕೆ ಮುಂಚೆನೇ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಕಂಡಾಗ ದಯವಿಟ್ಟು ಪಿ ಎಚ್ ಸಿ ಇದೆ ಇಲ್ಲಿ, ಆ ಪಿ ಎಚ್ ಸಿಯಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಏನಾದರೂ ಪಾಸಿಟಿವ್ ಅಂದಾಗ ಮೊದಲನೇ ಹಂತದಲ್ಲಿ ನೀವು ಅಲ್ಲಿ ಈ ಹೋಮ್ ಐಸೋಲೇಷನಲ್ಲಿ ಇರಬೇಕು. ಇಲ್ಲ ಜಾಸ್ತಿ ಆದಾಗ ಡಾಕ್ಟ್ರ್ ಹತ್ರ ಬಂದು ಅವ್ರು ಕಿಟ್ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಪಾಲನೆ ಮಾಡಿ, ನಂತರ ಏನಾದರೂ ಜಾಸ್ತಿ ಆದ ಪಕ್ಷದಲ್ಲಿ ಡಾಕ್ಟ್ರನ್ನ ಕಂಡು ನೀವು ಬೆಡ್ ಬುಕ್ ಮಾಡೋದಕ್ಕೆ ಅವ್ರು ಮಾಡಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಸುಮ್ಮನೆ ಮಾಸ್ಕ್ ಇಲ್ದಿರ ಡಾಕ್ಟ್ರು ಸರಿಯಾಗಿ ನೋಡೋಲ್ಲ, ಅವ್ರು ಸರಿಯಾಗಿ ನೋಡೋಲ್ಲ, ನಮ್ಮ ಟ್ರೀಟ್ಮೆಂಟ್ ಮಾಡೋಲ್ಲ ಅನ್ನೋದೆಲ್ಲ ದಯವಿಟ್ಟು ಬಿಟ್ಬಿಟ್ಟು
ತಾವೆಲ್ಲರೂ ಹೋಗಿ ಅಲ್ಲಿ ಪಿ ಎಚ್ ನಲ್ಲಿ ತಗೊಳ್ರಿ. ಫಸ್ಟ್ ನೀವು ಟೆಸ್ಟ್ ಮಾಡಿಸ್ಕೊಳ್ರಿ. ಟೆಸ್ಟ್ನಲ್ಲಿ ಏನು ಬರ್ತದೆ ರಿಸಲ್ಟ್ ಬಂದ ತಕ್ಷಣ ಪಿ ಎಚ್ ನಲ್ಲಿ ಕಂಡು ಆ ಮಾತ್ರೆಗಳ ಕಿಟ್ ಏನಿದೆ ಅದು ಕೊಡ್ತಾರೆ. ಅದನ್ನ ಸ್ವಲ್ಪ ಕರೆಕ್ಟಾಗಿ ಟೈಮ್ ಟು ಟೈಮ್ ತಗೊಂಡು ಮನೆಯಲ್ಲೇ ಇದ್ದು ಮಾಸ್ಕ್ ಹಾಕ್ಕೊಂಡು ಯಾರು ಭೇಟಿನೂ ಮಾಡಿದ್ರೆ ನೀವು ತಮ್ಮ ಮನೆಗಳಲ್ಲೇ ತಮ್ಮ ರೂಮ್ಗಳಲ್ಲೇ ವಾಸವಿದ್ರೆ ಸಾಕು, ಅವಾಗ ನಿಮ್ಮದೇ ಕಂಟ್ರೋಲ್ ಆಗುತ್ತೆ, ನೀವು ಹಾಸ್ಪಿಟ್ಲ್ ಹೋಗೋ ಅಷ್ಟಿಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು, ಎಲ್ಲರೂ ಮಾಸ್ಕ್ ಧರಿಸ್ಬೇಕು, ಎಲ್ಲರೂ ಟೆಸ್ಟ್ ಮಾಡಿಸ್ಕೊಬೇಕು. ತದನಂತರ ಸರ್ಕಾರ 18 ವರ್ಷದ ಮೇಲ್ಪಟ್ಟವ್ರಿಗೆ ಏನಾದರೂ ವ್ಯಾಕ್ಸಿನೇಷನ್ ಬಂದರೆ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ತಗೊಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.